ತಾಯಿಯ ಪರವಾಗಿ ಕ್ಷಮೆ ಕೇಳಿದ್ದಾರೆ ಸೂರಜ್ ರೇವಣ್ಣ ಇದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ ಕುಡಿದು ಬೈಕ್ ಚಲಾಯಿಸಿಕೊಂಡು ಬಂದು ಗುದ್ದಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಭವಾನಿಯವರ ಕಾರು ಅಪಘಾತದ ಬಗ್ಗೆ ಅವರ ಪುತ್ರ ಸೂರಜ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ಬೈದಿರೋದು ನಿಜ ಅದರಿಂದ ಏನಾದರೂ ನೋವಾಗಿದ್ರೆ ಆ ಪದ ಬಳಕೆ ಮಾಡಿರೋದು ತಪ್ಪು ಅಂತ ನಾವು ಒಪ್ಪುತ್ತೀವಿ ಅದನ್ನ ಖಂಡಿಸುತ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಗೆ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಪದ ಬಳಕೆಯಿಂದ ಬೇಜಾರಾಗಿದ್ರೆ ಅದಕ್ಕೆ ನಾವು ಕ್ಷಮೆಯಾಚನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಕುರಿತು ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಜೊತೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ನ ಸದಸ್ಯರು ಜೊತೆಗೆ ಭವಾನಿ ರೇವಣ್ಣರ ಪುತ್ರ ಆಗಿರುವಂತ ಸೂರಜ್ ರೇವಣ್ಣ ಅವರು ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಸರ್ ಆಕ್ಚುಲಿ ಆಗಿ ಏನಾಯ್ತು ಇನ್ಸಿಡೆಂಟ್ ಅಂತ ಈ ವಿಷಯ ಇಷ್ಟೇನೇ ಈಗ ಅದು ಆಕ್ಸಿಡೆಂಟ್ ಆಗಿರೋದು ನಿಮಗೆಲ್ಲ ತಿಳಿದಿದೆ ಆಗಲೇ ನಾನು 4-5 ಬಾರಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಈಗ ಇಲ್ಲಿ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡಿ ತಾನಾಗ ತಾನು ರಾಂಗ್ ಡೈರೆಕ್ಷನ್ ಅಲ್ಲಿ ಬಂದು ಗಾಡಿಗೆ ಅಪ್ಪಳಿಸಿ ಗಾಡಿನ ಗುದ್ದಿರೋಂತ ಒಂದು ಸಂಗತಿ ಈ ಸಂದರ್ಭದಲ್ಲಿ ಯಾರೇ ಇದ್ದರೂ ಮನವನೆ ಸ್ವಲ್ಪ ಸಿಟ್ಟು ಬರುತ್ತೆ ಸ್ವಲ್ಪ ಪೇಷನ್ಸ್ ಕಳ್ಕೊಳ್ತಾರೆ ಹೌದು ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ಬೈದಿರ್ಬೋದು ಪದಬಳಿಕೆಗಳು ಮಾಡಿರ್ಬೋದು ಆ ಪದಬಳಿಕೆಗಳು ಮಾಡಿರೋದು ತಪ್ಪು ಅಂತ ನಾವು ಕೂಡ ಖಂಡಿಸ್ತೀವಿ ನಾವಾಗಲಿ ಮನೆ ರೇವಣ್ಣ ಸಾಹೇಬರಾಗಲಿ ನಾವು ಅದರ ಪರವಾಗಿ ಕ್ಷಮೆ ಕೇಳ್ತೀವಿ ಕುಟುಂಬದಿಂದ ಕ್ಷಮೆ ಕೇಳ್ತೀವಿ ಅದು ತಪ್ಪು ನಾವು ಒಪ್ಪಿಕೊಂತೀವಿ ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಈಗ ಮಾನವೀಯತೆ ದೃಷ್ಟಿ ಅದಲ್ಲ ಅಲ್ಲ ಈಗ ಈಗ ಆಕ್ಸಿಡೆಂಟ್ ಆದ ಮೇಲೆ ನಾವು ಕರ್ಕೊಂಡೋಗಿ ಬಗ್ಗೆ ಪ್ರಥಮ ಚಿಕಿತ್ಸೆನೂ ಮಾಡಿಸಿದ್ದೀವಿ ಏನು ಪ್ರಾಪರ್ ಚಾನಲ್ಲಿ ಎಫ್ ಐ ಆರ್ ಆಗಬೇಕು ಅದಂತ ತದನಂತರ ಅದೇನು ಇನ್ಶೂರೆನ್ಸ್ಗೆ ಅವಶ್ಯಕತೆ ಇದೆ ಅದೆಲ್ಲ ಪ್ರತಿಯೊಂದು ಮಾಡಿದ್ದಾರೆ ಈಗ ಅವರು ನಮ್ಮ ತಾಯಿಯವರ ಸ್ನೇಹಿತರ ಗಾಡಿ ಆಗಿರೋದ್ರಿಂದ ಈಗ ಯಾರದೋ ಒಬ್ಬರು ಗಾಡಿಗೆ ಹಿಂಗಾದರೆ ಎಂಥವ್ರಿಗಾದರೂ ಸಿಟ್ಟು ಬರುತ್ತೆ ಎಂಥವ್ರಿಗಾದ್ರೂ ಕೋಪ ಬರುತ್ತೆ ಹೌದು ಅದು ಸಹಜ ಅದು ಒಂದು ರೀತಿಲಿ ತಪ್ಪು ಅಂತ ಭಾವಿಸ್ತೀನಿ ನಾನು ಇನ್ನೊಂದು ರೀತಿಲಿ ಅದು ಸರಿ ಅಂತ ಅನ್ತೀನಿ ನಾನು ನನ್ನ ಕಡೆಯ ಪ್ರಶ್ನೆ ಸರ್ ಈಗ ತಾವು ಕ್ಷಮೆ ಅಂತ ಒಂದು ಪದ ಮಾತಾಡಿದ್ರಿ ಈಗ ಆ ವ್ಯಕ್ತಿ ಹತ್ರ ವೈಯಕ್ತಿಕವಾಗಿ ತಮ್ಮ ತಾಯಿಯವರಾಗಿರ್ಬೋದು ತಾವು ಏನೋ ಮಾತು ಗೀತ ಆಡಿದ್ದೀರಾ ಕ್ಷಮೆ ಕೇಳ್ತೀರಾ ಹೇಗೆ ಆಗಲೇ ಅದು ದೂರವಾಣಿ ಮೂಲಕ ಅದನ್ನ ಕ್ಷಮೆ ಕೂಡ ಕೇಳಾಗಿದೆ ಅವ್ರಿಗೆ ಏನು ಚಿಕಿತ್ಸೆ ಬೇಕು ಅದಕ್ಕೆ ಅವಕಾಶ ಮಾಡಿಕೊಟ್ಟಾಗಿದೆ ಅಷ್ಟೇ ಥ್ಯಾಂಕ್ ಯು ಸರ್ ಇದು ಒಟ್ಟಾರೆ ಸೂರಜ್ ರೇವಣ್ಣ ಅವರ ರಿಯಾಕ್ಷನ್ ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಳಗಾವಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ